ಕೆನ್ನಾಳು ಗ್ರಾಮದಲ್ಲಿ ಭಾರಿ ಮಳೆಯಿಂದಾಗಿ ಹಾಡು ಹಗಲಲ್ಲೇ ಮನೆ ಕುಸಿದು 11 ವರ್ಷದ ಬಾಲಕ, ಒಂದು ಹಸು, ಒಂದು ಕರು, ಎರಡು ಮೇಕೆ ಸಾವನ್ನಪ್ಪಿರುವ ಘಟನೆ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಕೆನ್ನಾಳು ಗ್ರಾಮದಲ್ಲಿ ನಡೆದಿದೆ. ಜಯಮ್ಮ ಕೋಮ್ ಜವರೇಗೌಡ ಅವರ ಮನೆಯ ಒಂದು ಭಾಗ ಕುಸಿದು ಬಿದ್ದಿದ್ದು ಅಲ್ಲೇ ಕಟ್ಟಿ ಹಾಕಿದ್ದ ಒಂದು ಹಸು, ಒಂದು ಕರು, ಎರಡು ಮೇಕೆಗಳ ಮೇಲೆ ಗೋಡೆ ಕುಸಿದು ಮೃತಪಟ್ಟಿವೆ. ಘಟನೆಯಲ್ಲಿ ಬೈಕ್ ಮೇಲೆ ಕುಳಿತಿದ್ದ ನಾಗಣ್ಣಗೌಡರ ಮೊಮ್ಮಗ ಮಂಜುನಾಥ್, ಲತಾ ದಂಪತಿಗಳ ಪುತ್ರ 11 ವರ್ಷದ ಗಗನ್ಗೆ ಕೈ ಮತ್ತು ಕಾಲಿಗೆ ಪೆಟ್ಟಾಗಿದ್ದು ಮೈಸೂರಿನ ಕೆಆರ್ ಆಸ್ಪತ್ರೆಗೆ ಚಿಕಿತ್ಸೆಗೆ ಕರೆದುಕೊಂಡು ಹೋಗುವ ಮಾರ್ಗ ಮಧ್ಯೆ ಅಸುನೀಗಿದ್ದಾನೆ. ಘಟನಾ ಸ್ಥಳಕ್ಕೆ ಶಾಸಕ ಸಿಎಸ್ ಪುಟ್ಟರಾಜು, ತಹಸೀಲ್ದಾರ್ ಪ್ರಮೋದ್ ಎಲ್ ಪಾಟೀಲ್, ಆರ್ಐ ಶಿವಪ್ರಕಾಶ್, ವಿಇ ದೇವರಾಜ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ಸಿಎಸ್ ಪುಟ್ಟರಾಜು, ಜಿಲ್ಲಾ ಮಂತ್ರಿಗಳೊಂದಿಗೆ ಮಾತುಕತೆ ನಡೆಸಿದ್ದು ಮೃತ ಬಾಲಕ ಗಗನ್ ಅವರ ಕುಟುಂಬ ವರ್ಗಕ್ಕೆ 4 ಲಕ್ಷ ಪರಿಹಾರ ದೊರೆಯಲಿದೆ. ತಾವು ವೈಯಕ್ತಿಕ ನೆರವು ನೀಡಲಿದ್ದೇವೆ, ಜೊತೆಗೆ ಮನೆ ನಿರ್ಮಾಣಕ್ಕೆ ಅನುದಾನ ಒದಗಿಸಿಕೊಡಲಾಗುವುದು, ಜೊತೆಗೆ ಹಸು, ಕರು, ಮೇಕೆಗಳಿಗೆ ವಿಮೆಯ ಸೌಲಭ್ಯ ಒದಗಿಸಲಾಗುವುದು ಎಂದು ಭರವಸೆ ನೀಡಿದರು. ಇವತ್ತು ಕೆನ್ನಾಳ್ನಲ್ಲಿ ನಾವು ಯಾವತ್ತು ಕಂಡರಿದಿರ್ತಕ್ಕಂಥ ಒಂದು ಪರಿಸ್ಥಿತಿ ನಿಮಗೆಲ್ಲ ನೀವೇ ಕಣ್ಣಾರ ನೋಡ್ತಾ ಇದ್ದೀರಿ. ಹಸು ಕರು ತೀರ್ಕೊಂಡಿದೆ, ಬೈಕ್ ಜಾಮ್ ಆಗಿದೆ, ಇಡೀ ಮನೆಯಲ್ಲಿದ್ದಂಥ ಎಲ್ಲ ವಸ್ತುಗಳು ಇವತ್ತು ಒಳಗೆ ಸಿಗಾಕೊಂಡಿದೆ. ಮಗು ಪಕ್ಕದಲ್ಲಿ ಆ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಮಗು ಮೇಲೆ ಗೋಡೆ ಬಿದ್ದು 13 ವರ್ಷದ ಪಕ್ಕದ ಮನೆ ಹುಡುಗ ತೀರ್ಕೊಂಡಿದ್ದಾನೆ. ಈ ಬಿದ್ದ ರಭಸಕ್ಕೆ ಅಕ್ಕಪಕ್ಕ 2 ಮನೆಗಳಿಗೆ ಡ್ಯಾಮೇಜ್ ಆಗಿದೆ. ಈಗಾಗಲೇ ಜಿಲ್ಲಾ ಮಂತ್ರಿಗಳ ಜೊತೆನೂ ನಾನು ಮಾತಾಡಿದ್ದೀನಿ. ಜಿಲ್ಲಾ ಮಂತ್ರಿಗಳು ಈಗಾಗಲೇ ಮಾತಾಡಿ ಟೀಚರ್ ಡೈರೆಕ್ಷನ್ ಕೊಟ್ಟಿದ್ದಾರೆ, ಜಿಲ್ಲಾಧಿಕಾರಿಗಳು ಬರ್ತಾ ಇದ್ದಾರೆ. ಮಗು ತೀರ್ಕೊಂಡಿರೋ ತುಮಗೆ 4 ಲಕ್ಷ ಪರಿಹಾರ ಕೊಡುವಂಥ ಒಂದು ಅವಕಾಶ ಇದೆ. 2 ಹಸುಗಳಿಗೆ ಒಂದು 30,000, ಹಸುಗೆ 16,000 ಕರು ಕೊಡುವಂಥ ಅವಕಾಶ ಇದೆ. ಕುರಿಗಳಿಗೆ 5,000 ಕೊಡೋಕ್ಕೆ ಅವಕಾಶ ಇದೆ. ಇನ್ನೇನೇ ರಿಯಾಲಿಟಿ ಡ್ಯಾಮೇಜ್ ಆಗಿದೆ ಅದನ್ನು ರಿಪೋರ್ಟ್ ಕೊಡೋಕೆ ತಹಸೀಲ್ದಾರ್ಗೆ ನಾವೀಗಾಗಲೇ ಹೇಳಿದ್ದೀವಿ. ಅದ್ರ ಜೊತೆಗೆ ನಾನು ವೈಯಕ್ತಿಕವಾಗಿ ಅವರು ಅವನು ಪಾಪವನ್ನು ಓದಲಿಕ್ಕೆ ಏನಿದೆಯೋ ಆ ಹಸುಗಳೇನಿದೆ ಒಳ್ಳೆಯ 2 ಹಸುಗಳನ್ನು ಕೊಡಿಸ್ಕೊಡುವಂಥದ್ದು ನನ್ನ ಸ್ವಂತ ಇದರಲ್ಲಿ ನಾನು ಮಾಡಿಕೊಡ್ತೀನಿ. ಧೈರ್ಯ ಕೇಳಿದ್ದೀನಿ. ಮನೆಯ ಜೊತೆಗೆ ರಾಜೀವ್ ಗಾಂಧಿ ಸ್ಕೀಮಿಂದ 5 ಲಕ್ಷ ರೂಪಾಯಿ ಹಣವನ್ನು ಡ್ಯಾಮೇಜ್ ಆಗಿರುತ್ತ ಮನೆಗಳು ಸೇರಿದಂಗೆ ಕೊಡಿಸ್ತಿಕ್ಕೆ ನಾನು ಈಗಾಗಲೇ ಸಂಬಂಧಪಟ್ಟಂಥ ಇಲಾಖೆ ಜೊತೆ ಮಂತ್ರಿಗಳ ಜೊತೆ ಮಾತಾಡಿದ್ದೀನಿ. ಅದನ್ನು ಕಾರ್ಯಗತ ಮಾಡ್ತೀವಿ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೇನೆ. ಪರ್ಯಾಯ ವ್ಯವಸ್ಥೆ ಕಲ್ಪಿಸಿದ್ರು. ಈಗ ಏನು ಬೇಕು ತಾತ್ಕಾಲಿಕವಾಗಿ ಲಿಂಗಾಪುರದಲ್ಲಿ 10 ಮನೆ ಆಗಿರೋದು ನಾನು ರಾತ್ರಿನೇ ಅವ್ರನ್ನ ಬೇರೆ ಬೇರೆ ಮನೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀವಿ. ಈಗ ಅದಕ್ಕೇನು ಮೂಲಭೂತವಾಗಿ ಅಲ್ಲಿಗೆ ಬೇಕೋ ಸ್ವಲ್ಪ ನೀರು ಕಮ್ಮಿ ಆದ ತಕ್ಷಣ ಅವ್ರಿಗೆ ಎಲ್ಲ ವ್ಯವಸ್ಥೆಗಳು ಮಾಡಿಕೊಡ್ತೀವಿ. ಹಸು ಸಾವನ್ನಪ್ಪಿರುವ ಕುಟುಂಬಕ್ಕೆ ಹೊಸದಾಗಿ ಹಸು ಖರೀದಿಸಿಕೊಡುವ ಬಗ್ಗೆ ಅವರ ಮೊಮ್ಮಗನ ವಿದ್ಯಾಭ್ಯಾಸಕ್ಕೆ ನೆರವು ಒದಗಿಸುವ ಭರವಸೆ ನೀಡಿದರು. ಇದರಿಂದಾಗಿ ಕೆರೆ ತೊಣ್ಣೂರಿಗೆ 4 ಅಡಿ ನೀರು ಬಂದಿದ್ದು ಕೋಡಿ ಅರಿದು ಬೆಳೆ ನಷ್ಟವಾಗಿದೆ. ಲಿಂಗಾಪುರ ಗ್ರಾಮದಲ್ಲಿ 10 ಮನೆಗಳು ಕುಸಿದಿವೆ. ತಾಲೂಕು ಆಡಳಿತದಿಂದ ಅಂದಾಜು ನಷ್ಟ ತಯಾರಿಸಲಾಗುತ್ತಿದ್ದು ಪರಿಹಾರ ದೊರಕಲಿದೆ ಎಂದು ತಿಳಿಸಿದರು. ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಅದರಲ್ಲೂ ಪಾಂಡವಪುರ ತಾಲೂಕಿನಲ್ಲಿ ನಾವು ನೋಡದೇ ಇರೋಷ್ಟು ಮಳೆ ಕಳೆದ ಒಂದು ವಾರದಿಂದ, ಅದರಲ್ಲೂ ರಾತ್ರಿ ಮೇಲ್ಕೋಟೆ 90 ಕೆರೆಗೆ 4 ಅಡಿ ನೀರು ಬಂದಿದೆ. ಒಂದು ತಿಂಗಳಿಗೆ ಬರುವ ನೀರು ಒಂದೇ ದಿನ ರಾತ್ರಿ ಬಂದಿದೆ. ಬಹುತೇಕ ನಾನು 2 ಗಂಟೆ ರಾತ್ರಿಗೆ ಎದ್ದಿರ್ತಕ್ಕಂಥವನು. ಆ ಕೆರೆ ಸಂರಕ್ಷಣೆ ಮಾಡೋಕ್ಕೆ ಪಾಪ ಅಧಿಕಾರಿಗಳು, ತಹಸೀಲ್ದಾರರು, ನಾವೆಲ್ಲ ನಿಂತು ಏನೇನು ಕಾರ್ಯಕ್ರಮ ರೂಪಿಸ್ಕೊಂಡಿದ್ದೀವಿ. ಲಿಂಗಾಪುರದಲ್ಲಿ 10 ಮನೆ ಜಾಕುಮಾಗಿದೆ. ಆ ಕೆರೆ ಹೊಡೆದಾಗ ಬಂದಾಗಲೂ ಇಷ್ಟು ನೀರು ಬಂದಿರಲಿಲ್ಲ. ನಮ್ಮ ಹಳ್ಳಿ ಮೊಸರಳ ವ್ಯಾಲ್ಯೂ ಏನಿದೆ ನಮ್ಮ ಜೂಮಾನದಲ್ಲೇ ನೋಡಿರಲಿಲ್ಲ ಅಷ್ಟು. ಕೆಆರ್ಪೇಟೆ ಶ್ರೀಎಂಪಟ್ಟಣ ಮೇನ್ ರೋಡು ಆ ಬಿಡುಜ್ ಹತ್ರ 3 ಅಡಿ ನೀರು ಹರಿದಿದೆ ಬೆಳಗ್ಗೆ.